ಕತೆ ಕೇಳಿ. ಒಂದು ಕಡೆಯಲ್ಲೇ ವಿಮಲಾಪುರ ಮತ್ತು ಸುಮ್ಮಲಾಪುರ ಅಂತೇಳಿ ಇಟ್ಕೊಳ್ಳೋಣ. ಎರಡು ಕಾಡುಗಳಿದ್ವಂತೆ. ಕಾಡಿನ ವಿಮಲಾಪುರದ ಕಾಡಿನಲ್ಲಿ ಆಹಾರ ಸಾಕಾಗ್ತಾ ಇರಲಿಲ್ಲ. ಆಗ ಹುಲಿರಾಯ ಏನು ಮಾಡಿದ, ಎರಡು ಹುಲಿಗಳನ್ನ ಕರೆಸಿ, ನೋಡಿ ನೀವು ಸುಮಲಾಪುರ ಅನ್ನುವಂಥ ಜಾಗಕ್ಕೆ ಹೋಗಿ, ಅಲ್ಲಿ ರಾಜಂಗೆ ನನ್ನ ಮೀಸೆ ತೆಗೆದು ತೋರಿಸಿ, ನಾ ನೋಡಿ ಈ ಮೀಸೆ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ, ನೀವು ನಮಗೆಲ್ಲ ಆಹಾರ ಒದಗಿಸ್ಬೇಕು ಅಂತೇಳಿ ಹೇಳಿ ಆ ಹುಲಿರಾಯನಿಗೆ ಅಂತೇಳಿ ಹೇಳಿದ. ಎರಡು ಹುಲಿಗಳನ್ನು ಒಂದು ಮೀಸೆ ಕೊಟ್ಟು ಆ ನಗರ ಆ ಕಾಡಿಗೆ ಕಳಿಸಿದ. ಹೀಗೆ ಆ ಎರಡು ಹುಲಿಗಳು ಬರ್ತಾ ಇರಬೇಕಾದ್ರೆ ಎರಡು ಜಿಂಕೆಗಳು ಎದುರಾದವು ಸುಮಲಾಪುರದಲ್ಲಿ. ಅವುಗಳ ಹತ್ರ ಈ ಹುಲಿಗಳು ಬಂದು, ನೋಡು ಇದು ನಮ್ಮ ಹುಲಿರಾಯನ ಮೀಸೆ, ಇದು ಎಷ್ಟು ಜೋರಾಗಿದೆ ನೋಡು, ಇದು ಎಷ್ಟು ಸ್ಟ್ರಾಂಗ್ ಇದೆ ನೋಡು ಅಂಥೇಳಿ ತೋರಿಸು ನಿನ್ನ ರಾಜಂಗೆ, ನಿಮ್ಮ ರಾಜ ನಮ್ಮ ಕಾಡಿಗೆ ಎಲ್ಲ ಆಹಾರ ಒದಗಿಸ್ಬೇಕು ಅಂಥೇಳಿ. ಆಯಿತು ಆಯಿತು ನಾವು ಹೇಳ್ತೇವೆ ಅಂಥೇಳಿ ಆ ಹುಲಿ ಮೀಸೆನ ಹಿಡ್ಕೊಂಡು ಈ ಜಿಂಕೆಗಳು ಹೋಗ್ತಾ ಇರುವಾಗ ಒಂದು ಮುಳ್ಳು ಹಂದಿ ಸಿಕ್ಕಿತು. ಮುಳ್ಳು ಹಂದಿ ನೋಡಿದಾಗ ಈ ಜಿಂಕೆಗಳಿಗೆ ಅನಿಸಿತು, ಅಯ್ಯೋ ನಮ್ಮ ಕಾಡನ್ನು ಹೇಗೆ ಸಂರಕ್ಷಣೆ ಮಾಡ್ಕೊಳ್ಬೋದು ಅಂದರೆ ಈ ಮುಳ್ಳು ಹಂದಿಯಿಂದ ಅಂಥೇಳಿ. ಅದ್ರ ಹತ್ರ ಹೋಯಿತು, ಮುಳ್ಳು ಹಂದಿ ಹತ್ರ ಹೋದವು ಜಿಂಕೆಗಳು. ಅಯ್ಯ ಮುಳ್ಳು ಹಂದಿ ನಮ್ಗೊಂದು ಸಹಾಯ ಮಾಡ್ತೀಯಾ, ನೀ ಸಹಾಯ ಮಾಡಿದರೆ ನಮ್ಮ ಕಾಡನ್ನೇ ನಾವು ಉಳಿಸ್ಬಹುದು ಅಂಥೇಳಿ. ನನ್ನಿಂದ ಸಹಾಯನ, ನನ್ನಿಂದ ಕಾಡು ಉಳಿಯುತ್ತಾ? ಹೌದಾ, ಏನಾದ್ರೆ ನಿನ್ನ ದೇಹದಿಂದ ಒಂದೇ ಒಂದು ಮುಳ್ಳನ್ನು ತೆಗೆದು ನಮಗೆ ಕೊಡು, ಒಂದು ಕೂದಲನ್ನು ತೆಗೆದುಕೊಡು, ಅಷ್ಟು ಸಾಕು, ಅದರಿಂದ ನಮ್ಮ ಕಾಡು ಉಳಿಯುತ್ತೆ ಅಂಥೇಳಿ. ಹೌದಾ, ಹಾಗಾದರೆ ಪರವಾಗಿಲ್ಲ, ನಮ್ಮ ಕಾಡು ಉಳಿಯೋದಾದರೆ ಉಳಿಲಿ ಅಂಥೇಳಿ ಒಂದು ಮುಳ್ಳನ್ನು ಅದರ ದೇಹದಿಂದ ಒಂದು ಮುಳ್ಳನ್ನು ತೆಗೆದು ಈ ಜಿಂಕೆಗಳಿಗೆ ಮುಳ್ಳಂದಿ ಕೊಡ್ತು. ಜಿಂಕೆಗಳು ವಾಪಸ್ಸಾದವು. ವಾಪಸ್ಸಾಗಿ ಆ ಹುಲಿಗಳನ್ನು, ಎರಡು ಹುಲಿ ಬಂದಿದ್ವಲ್ಲ ವಿಮಲಾಪುರದಿಂದ, ಅದನ್ನು ಭೇಟಿಯಾಗಿ, ನೋಡು ನಮ್ಮ ರಾಜ ನಿಮಗೆ ಇದು ಉತ್ತರನ ಕಳಿಸಿದ್ದಾನೆ, ಇದು ಉತ್ತರನ ಒಂದು ಮುಳ್ಳನ್ನು ಕೊಟ್ಬಿಟ್ಟು, ಹೌದು ನೋಡು ಇದು ಎಷ್ಟು ಜೋರಾಗಿದೆ ನಮ್ಮ ಹುಲಿರಾಯನ ದೇಹದ ಮೀಸೆ, ನಿಂದು ಮೀಸೆ ಅಲ್ಲ ನಮ್ಮ ದೇಹದ ಒಂದು ಒಂದು ಕೂದಲು ಎಷ್ಟು ನೋಡು ಅಂಥೇಳಿ ಇವಕ್ಕೆ ಹೆದರಿಕೆ ಆಯಿತು. ಹಾಗೆ ತಗೊಂಡೋಗಿ ಆ ವಿಮಲಾಪುರದ ಹುಲಿರಾಯಂಗೆ ತೋರಿಸಿತು, ನೋಡು ಅದು ನಮ್ಮಿಂದ ನಿನ್ನಿಂದ ತುಂಬ ಜೋರಾಗಿದೆ, ಅದರ ಶಕ್ತಿ ಜಾಸ್ತಿ ಇದೆ, ಇದು ನೋಡು ಅದರದ್ದು ಒಂದೇ ಒಂದು ದೇಹದ ಹುಲ್ಲಂತೆ ನೋಡು ಅಥವಾ ಕೂದಲಂತೆ ನೋಡು ಅಂತೇಳಿ. ಅದನ್ನು ನೋಡಿ ಈ ಹುಲಿರಾಯಂಗೆ ಹೆದರಿಕೆ ಆಯಿತು, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ತು. ನೋಡಿದ್ರೆ ಉಪಾಯ ಮಾಡಿದರೆ ನೀವು ಬಾಳಬಹುದು, ಇದೇ ಇಂದಿನ ಕಥೆಯ ನೀತಿ. ಕತೆ ಕೇಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.